ನೋಡ್ರಪ್ಪ ಎಲ್ಲರೂ ಪಾಯಸ ತಗೊಳ್ಳಿ ಇಲ್ಲಮ್ಮ ನಾವು ಡ್ಯೂಟಿಲಿ ಇದ್ದೀವಿ ನಾವು ಏನು ತಗೊಳ್ಳೋಂಗಿಲ್ಲ ಪರವಾಗಿಲ್ಲಪ್ಪ ನೀವು ಮಾಡಿದ್ದು ಸಾಧಾರಣ ಕೆಲಸ ಅಲ್ಲ ಒಬ್ಬಳು ಏನು ಅರಿಯದೆ ಹೆಣ್ಣು ಮಕ್ಕಳಿಗೆ ಆಗ್ತಿದ್ದ ಅನ್ಯಾಯದ ಮದುವೆನ ನೀವು ತಡೆದು ನಿಲ್ಲಿಸಿದಿರಾ ಅಷ್ಟೇ ಅಲ್ಲ ನನ್ನ ಮಗ ಮುತ್ತು ಮಾಡ್ತಿದ್ದ ದೊಡ್ಡ ಪಾಪದ ಕೆಲಸನ ತಡೆದು ನಿಲ್ಲಿಸಿದಿರಾ ನೋಡ್ರಪ್ಪ ನೀವು ಅಧಿಕಾರಿಗಳ ತರ ನನ್ನ ಕಣ್ಣು ಕಾಣಿಸ್ತಿಲ್ಲ ಪ್ರತ್ಯಕ್ಷ ದೇವರುಗಳ ತರನೇ ಕಾಣ್ತಾ ಇದ್ದೀರಾ ನೋಡಿ ನಾನು ನಿಮ್ಮ ಅಜ್ಜಿ ಅಂತ ತಿಳ್ಕೊಳ್ಳಿ ತಗೊಳ್ಳಿಪ್ಪ ತಗೊಳ್ಳಿ ತಗೊಳ್ಳಿಪ್ಪ ಲೋ ಮುತ್ತು ಇವತ್ತು ನಮ್ಮ ಮನೆಯಲ್ಲಿ ಒಳ್ಳೆ ಕೆಲಸ ನಡೆಯತಾ ಇದೆ ತಗೊಳ್ಳು ನೀನು ಪಾಯಸ ಕುಡಿಯೋ ಏಯ್ ಹೋಗೊಳಗೆ ಹೋಗೊಳಗೆ ಅಂದೆ ಸರಿ ನೀನ್ ಕುಡಿದಿದ್ರೆ ಏನಾಯ್ತು ನಾನೇ ಕುಡಿತೀನಿ ಮದನ್ ಜೊತೆ ತುಳಸಿ ಮದುವೆ ಗೊತ್ತಾದ ದಿವಸದಿಂದ ನಾನು ಸರಿಯಾಗಿ ಊಟನೆ ಮಾಡಿರಲಿಲ್ಲ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಲೇ ಪದ್ಮಾ ಬೀಗ್ರಿಗೆ ಮಾಡಿದ ಅಡಿಗೆ ಎಲ್ಲ ಹಾಳಾಗುತ್ತೆ ಅಂತ ನೀನೇನು ತಿಳ್ಕೊಬೇಡ ಎಲ್ಲಾನು ನಾನೇ ಊಟ ಮಾಡ್ತೀನಿ ನಾನೇ ಮಾಡ್ತೀನಿ ಅಜ್ಜಿ ಏನ್ ಮಾಡ್ತಾ ಇದೀಯಾ ನೀನು ಯಾಕೆ ಸುಮ್ಮನೆ ಅಪ್ಪನ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡ್ತೀಯಾ ನಾಳೆ ನೀನು ಈ ಮನೆಯಲ್ಲಿ ಇರಬೇಕು ತಾನೆ ಯಾಕೆ ನಿಮ್ಮಪ್ಪ ನನ್ನನ್ನ ಮನೆಯಿಂದ ಆಚೆ ಕಳಿಸ್ತಾನೆ ಅಂತ ನಿನಗೆ ಭಯ ಆಗ್ತಿದ್ಯಾ ನೋಡು ನನ್ನ ಜೀವ ಕೊಟ್ಟಾದ್ರೂ ಈ ಮದುವೆ ನಿಲ್ಲಿಸ್ತೀನಿ ಅಂತ ನಾನು ಹೇಳಿದ್ನಲ್ಲ ಈಗ ಹೇಳ್ತೀನಿ ಕೇಳು ನಾಳೆ ಈ ಮದುವೆ ನಡೆಯೋದಿಲ್ಲ ಈ ಸಂತೋಷದಲ್ಲಿ ನನ್ನ ಉಸಿರು ನಿಂತು ಹೋದ್ರೂ ಪರವಾಗಿಲ್ಲ ಇನ್ನು ನನಗೇನೇ ಆಗಬೇಕಾಗಿದೆ ನಮ್ಮ ಗಣೇಶ ಕಣ್ಣು ತೆರೆದು ಬಿಟ್ಟ ಗಣೇಶ ಗಣೇಶ ನೀನೇನಪ್ಪ ನಮ್ಮ ತುಳಸಿನ ಕಾಪಾಡಿದ್ದು ಮೊದಲು ಈ ಪಾಯಸನ ನೀನ್ ಕುಡಿಯಪ್ಪ ನೀನ್ ಕುಡಿ ಮದನ್ ಗೋಪಾಲ್ಗೂ ನಿಮಗೂ ಏನ್ರಿ ಸಂಬಂಧ ಸರ್ ಒಬ್ಬ ವ್ಯಕ್ತಿ ಜೊತೆ ಮತ್ತೊಬ್ಬ ವ್ಯಕ್ತಿ ಸಂಬಂಧ ಬೆಳಿಬೇಕು ಅಂತ ವಿಧಿ ಲಿಖಿತ ಇದ್ರೆ ಅದನ್ನ ಯಾರಿಂದ ತಾನೇ ತಪ್ಪಿಸೋದಕ್ಕಾಗುತ್ತೆ ಸರ್ ಒಂದು ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ ನನ್ನ ಮಗಳ ಮದುವೆನೂ ಹಾಗೆ ಆಗಿದೆ ಸರ್ ರೀ ನೀವು ಹೇಳಿದ್ರಿ ಅಂತ ಸ್ವರ್ಗಕ್ಕೆ ಹೋಗಿ ವಿಚಾರಣೆ ಮಾಡೋದಕ್ಕೆ ಆಗೋದಿಲ್ಲ ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ ಆ ಮದನ್ ಗೋಪಾಲ್ ಮನೆಗೂ ನಿಮ್ಮ ಮನೆಗೂ ಎಷ್ಟು ವರ್ಷದಿಂದ ಸಂಬಂಧ ಇದೆ ಅದು ಸುಮಾರು ವರ್ಷಗಳಿಂದ ಸರ್ ಈ ಮನೆ ಪತ್ರ ಎಲ್ಲ ಅವರ ಹತ್ರನೇ ಅಡಮಾನ ಇಟ್ಟು ತುಂಬಾ ಸಾಲ ತಗೊಂಡಿದ್ದೀನಿ ಸರ್ ಹಾಗಾಗಿ ನನಗೆ ತುಂಬಾನೇ ಪರಿಚಯ ಸರಿ ನಿಮ್ಮ ಮಗಳ ವಯಸ್ಸು ಏನು ಈಗ 20 ವರ್ಷ ಸರ್ ಅಂದ್ರೆ ಮದನ್ ಗೋಪಾಲ್ಗೆ 45 ವರ್ಷ 45 ಕ್ಕೂ 20 ಕ್ಕೂ ವ್ಯತ್ಯಾಸ ಗೊತ್ತಾಗಲ್ವೇನ್ರಿ ನಿಮಗೆ ಉತ್ತರ ಕೊಡ್ರಿ ಸರ್ ನನಗೆ ಬೇರೆ ದಾರಿ ಇರಲಿಲ್ಲ ಸರ್ ಸ್ವಲ್ಪ ಹೆಚ್ಚಾಗಿದ್ರು ವಯಸ್ಸು ಒಂದು ದೊಡ್ಡ ಕಡೆ ಸಂಬಂಧ ಬಂತಲ್ಲ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಬಿಟ್ಟೆ ಸರ್ ಅಲ್ರಿ ಈ ಮದುವೆಗೆ ಮೊದಲು ಪ್ರಪೋಸ್ ಮಾಡಿದ್ದೆ ಯಾರ್ರಿ ಮದನ್ ಗೋಪಾಲ್ ಅವರ ಅಕ್ಕ ಸರ್ ಅವರೇ ಬಂದು ನಿಮ್ಮ ಮಗಳನ್ನ ನನ್ನ ತಮ್ಮನ ಕೊಟ್ಟು ಮದುವೆ ಮಾಡಿಕೊಡಿ ಅಂತ ಹೇಳಿದ್ರು ಆಗ್ಲಿ ಅಂದೆ ಸರ್ ಅಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಒಬ್ಬ ತಂದೆಯಾಗಿ ಇದನ್ನೆಲ್ಲ ಮಾಡ್ತಿರೋದು ತಪ್ಪು ಅಂತ ಅನಿಸ್ಲಿಲ್ವಾ ನಿಮ್ಗೆ ಬನ್ರಿ